ಹೋರಾಟಕ್ಕೆ ರೈತರ ಹೋರಾಟಕ್ಕೆ ಅನ್ನದಾತರ ಹೋರಾಟಕ್ಕೆ ಅನ್ನದಾತರ ಹೋರಾಟಕ್ಕೆ ರಾಜ್ಯ ಕಬ್ಬು ಬೆಳೆಗಾರರ ಸಂಘಕ್ಕೆ ರಾಜ್ಯ ಕಬ್ಬು ಬೆಳೆಗಾರರ ಸಂಘಕ್ಕೆ ಚಲೋ ಹೊರಟಿದ್ರು, ಮೂರು ತಿಂಗಳಂತೆ ಗೈಡೆನ್ಸ್ ಹೇಳಿ ಮಾಹಿತಿ ಕೊಟ್ಟಿದ್ರು. ಏಕೆ ಏಕೆ ಮಧ್ಯೆ ರಾತ್ರಿ 12 ಗಂಟೆ ರಾತ್ರಿ ಏಕಾಕಿ ಗುಂಡಗಿರಿ ತರ ಮಧ್ಯಪ್ರದೇಶ ಮುಖ್ಯಮಂತ್ರಿ ಪೊಲೀಸ್ನವ್ರನ್ನ ರೌಡಿ ಅಂದ್ರೆ ಹೇಳಿಕೊಂಡು ಅವ್ರನ್ನೆಲ್ಲ ಅರೆಸ್ಟ್ ಮಾಡಿ ದಿನಕ್ಕೊಂಥರ ಶಿಫ್ಟ್ ಮಾಡ್ಕೊಂಡು ಬೇರೆ ಬೇರೆ ಕಡೆ ಶಿಫ್ಟ್ ಮಾಡ್ತಾ ಇದ್ದಾರೆ. ಕಾರಣಾಂತರವಾಗಿ ಅವ್ರನ್ನೆಲ್ಲ ಬಿಡುಗಡೆ ಮಾಡಿಸ್ಲೇಬೇಕು, ಇಲ್ಲ ಅಂದ್ರೆ ನಾವು ರಾಜ್ಯಾದ್ಯಂತ ಕರೆ ಕೊಟ್ಕೊಂಡು ಪ್ರತಿಭಟನೆ ಮಾಡ್ತೀವಿ. ಇವರು ರೈತರ ಹತ್ರ ಕುರುಬೂರು ಶಾಂತಕುಮಾರ್ನ ಬಿಡುಗಡೆ ಮಾಡಿಸ್ಬೇಕು, ಮತ್ತೆ ಕೊಡ್ತಾರೆ ಊಟ ತಿಂಡಿ ಕೊಡ್ತಾರೆ ಅಂತ ನಮ್ಗೆ ಕರೆ ಮಾಡ್ತಾ ಇದ್ದಾರೆ. ಅವ್ರನ್ನೆಲ್ಲ ಸುರಕ್ಷಿತ ಬಿಡುಗಡೆ ಮಾಡಬೇಕು. ಸ್ವಾಮಿನಾಥನ್ ವರದಿ ಪ್ರಕಾರ MSP ಬೆಲೆ ನಿಗದಿಯಾಗಬೇಕು, 150 ರೂಪಾಯಿ ಕಬ್ಬಿಣದ ಬಾಕಿಯನ್ನು ಕೊಡಿಸ್ಕೊಡ್ಬೇಕು. ರೈತರಿಗೆ ಮಳೆ ವೃಷ್ಟಿ ಬರಗಾಲ ಬಂದಿರೋದ್ರಿಂದ ಎಲ್ಲರಿಗೂ ತೊಂದರೆಯಾಗಿದೆ. ಅದರಿಂದ ರೈತರಿಗೆ ಇವರು ಬೆನ್ನೆಲುಬು ಅಂತಾರೆ, ರೈತರ ಬೆನ್ನ ಮುರಿತಾ ಇದ್ದಾರೆ. ಇಂಥ ಕೆಲಸ ಅವರು ಏನಿದೆ ಹಿಡಿತಾನೆ, ಇದು ಈ ಥರದ ಕೆಲಸ ಮಾಡಬಹುದು ರಾಜಕಾರಣಿಗಳು? ಟವಲ್ ಹಾಕೊಂಡು ರಾಜಕಾರಣಕ್ಕೆ ಹೋಗೋದು, ರೈತರ ಬೆನ್ನೆಲುಬು ಅಂದ್ಬಿಟ್ಟು ಬೆನ್ನು ಮುರಿಯೋದು, ಇದನ್ನು ನಾವು ಖಂಡಿಸಿ ರೈತಾದ್ಯಂತ ರಾಜ್ಯಾದ್ಯಂತ ಇದೇ ತಿರುಗಿ ಬಿಡುಗಡೆ ಮಾಡದೇ ಹೋದ್ರೆ ನಾವು ಇನ್ನು ಕರೆ ಕೊಟ್ಟುಕೊಂಡು ಇನ್ನು ಮುಂದೆ ತಿರುಗಡೆ ಹೆಚ್ಚಿನ ಇದು ಜನಸಂಖ್ಯೆ ಸೇರಿ ರಸ್ತೆ ಬಂದ್ ಮಾಡಿ ನಾವು ಅವ್ರು ಬಿಡುಗಡೆ ಮಾಡೋ ಗಂಟು ಹೋರಾಟ ಮಾಡೇ ಮಾಡ್ತೀವಿ. ರಾಜ್ಯ ಕಬ್ಬು ಬೆಳೆ ಸಂಘದ ತಾಲೂಕು